Yen lay, yesha pusha. Ala devro nambi ondu kotre adanna ee riti durupyoga madiskottinandra neevu lay. Ee riti durupyoga padiskottira neevu. Raitra bagge kaalaji vahisidu natka aayitu. ಬಾ ಕೆರೆ ಉಳೆತ್ತದಂತೆ. ಒಂದು ಕಡೆ ನಾವು ಶಿವರಾತ್ರಿ ಆಚರಣೆ ಮಾಡಕ್ ಹೋಗಿದ್ವಿ. ಇಲ್ಲಿ ಬಂದಿದ್ದ ಸರ್ ಯಶು ನಮ್ ಕೆರೆ ನೋಡ್ಕೊಂಡು ಹೋದ ಅಷ್ಟೇ, ಮತ್ತೆ ಪತ್ತೆ ಇಲ್ಲ ಅಂದ್ರು. ಹಾವೇರಿಯಲ್ಲಿ ಅಷ್ಟು ಹೋದ್ರೆ ಹೋಯ್ತು, ನಿನ್ನ ಹತ್ರ ಹಣ ಇದೆಯೋ ಇಲ್ವೋ ಟ್ರೈ ಮಾಡಿದ್ಯಾ ಅಂತ ಅನ್ಕೊಂಡು ಸುಮ್ಮನೆ ಇದ್ವಿ. ತಲೆ ಹರಟೆ ನಿಮ್ಗೊಂದು ವಿಚಾರ ಹೇಳ್ತೀನಿ. ನಮ್ಮಲ್ಲಿ ಒಬ್ಬ ಆ ಹುಡುಗನಿಗೆ ಇಷ್ಟ ಇದೆಯೋ ಇಲ್ವೋ, ಆ ಹುಡುಗನಿಗೆ ಇಷ್ಟ ಆಗಲ್ಲ ಅದ್ರ ಬಗ್ಗೆ ಹೇಳಕ್ಕೆ. ಒಬ್ಬ ಹುಡುಗ ಇದ್ದಾನೆ, ತುಂಬಾ ತುಂಬಾ ಸಾತ್ವಿಕವಾದ ಮನುಷ್ಯ. ಪ್ರೇಮ್ ಅಂತ ಆ ಹುಡುಗ. ಹೀರೋ ಆಗೋಕ್ ಮುನ್ನ, ಸೀರಿಯಲ್ ಅಲ್ಲಿ ನಟಿಸೋಕ್ ಮುನ್ನ ಪೆಪ್ಸಿ ಕೋಕೋ ಕೋಲಾ ವಿರುದ್ಧ ದನಿ ಎತ್ತಿದ್ದ. ಅದೇ ಟೈಮಲ್ಲಿ ಅಹೋರಾತ್ರ ರಾಜೀವ್ ದೀಕ್ಷಿತ್ರ ಜೊತೆ ಮುಂಬೈಯಲ್ಲಿ ತುಂಬಾ ಜನ ನಟರುಗಳ ವಿರುದ್ಧ, ಪೆಪ್ಸಿ ವಿರುದ್ಧ ದನಿ ಎತ್ತಿ ಅವರು ಮರಳಿ ಪಡೆದದ್ದು ಆಯಿತು ಕೋಕೋ ಕೋಲಾ. ಎಷ್ಟು ಕೊಬ್ಬಿದ್ರೆ, ಎಷ್ಟು ದುರಹಂಕಾರ ಇದ್ರೆ ಗೊತ್ತಿದ್ದು ಗೊತ್ತಿದ್ದು ಜನಗಳನ್ನ ಹಾಳು ಬಾವಿಗೆ ತಳ್ಳಕ್ ನೋಡ್ತಿರೋ. ಯಾರ ಅನ್ನ ಕೊಟ್ಟ ಜನಗಳನ್ನ, ಬೇರೆ ಯಾರು ಅಲ್ಲ, ಅನ್ನ ಕೊಟ್ಟ ಜನರು. ಏಯ್ ನೀನ್ ಯಾರೋ ಕೇಳಕ್ಕೆ ಅಂತ ಆಡಲಿ ಏನು, ಕನ್ನಡ ತೆಲುಗು ಹಿಂದಿ ತಮಿಳು. ಅಹೋರಾತ್ರನಿಗೆ ಅಷ್ಟು ಚಂದ ತಮಿಳು ಬರೋದಿಲ್ಲ, ತೆಲುಗು ಬರೋದಿಲ್ಲ, ಹಿಂದಿ ಬರೋದಿಲ್ಲ. ಕನ್ನಡ ಹುಟ್ಟಿ ಬೆಳೆದು ಆಡಿ ಪಾಡಿ ಕಲಿತ ಭಾಷೆ, ಸ್ವಲ್ಪ ಮಟ್ಟಿಗೆ ಚೆನ್ನಾಗಿ ಬರುತ್ತೆ. ನನಗೆ ಕನ್ನಡ ಬರುತ್ತೆ ಅಂತ ಹೇಳ್ಕೊಂಡ್ರೆ ಅಹಂಕಾರ ಆಗತ್ತೆ. ಯಾಕಂದ್ರೆ ಕನ್ನಡ ನಿಮಗಿಂತ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀನೋ ನಾನು. ಆದರೆ ಕನ್ನಡ ಅದು ದೊಡ್ಡ ಸಾಗರ, ಹನುಮ ಭಾಷೆ, ಅದು ಪೂರ್ಣ ಬರುತ್ತೆ ಅಂತ ಹೇಳ್ಕೊಂಡ್ರೆ ಅಹಂಕಾರ ಆಗುತ್ತೆ. ಅಹೋರಾತ್ರ ಬೇರೆ ಎಲ್ಲ ಭಾಷೆಗಳಿಗಿಂತ ಹೆಚ್ಚು ಸುಂದರವಾಗಿ ಕನ್ನಡ ಬರುತ್ತಷ್ಟೆ. ಅಷ್ಟರಲ್ಲ ಯಾರ್ಯಾರು ಏನಂದ್ರೆ ಹೇಳೋರ್ ಮಾತು ಕೇಳೋದಕ್ಕೆ ನಾವ್ಯಾರು, ನಿನ್ನ ಜೀವನನೇ ಹೇಳೋರ್ ಮಾತು ಕೇಳೋಂಗಾಗಿದೆಯೋ, ನಿನ್ನ ಜೀವನನೇ ಹೇಳೋರ್ ಮಾತು ಕೇಳೋಂಗಾಗಿದೆ. ಆ ಡೈರೆಕ್ಟರ್ ಹೇಳ್ದ ಅಂತ ಸಿಗರೇಟ್ ಸೆದ್ದೆ, ಈ ಡೈರೆಕ್ಟರ್ ಹೇಳ್ದ ಅಂತ ಆಳ್ ಮಾಡಿದೆ, ಅದು ಕುಡೀರಿ ಇದು ಕುಡೀರಿ ಅಂತ ಹೇಳಿ ಜನರ ದಾರಿ ತಪ್ಪಿಸೋ ಬದಲು, ನೀನು ನಿನ್ನ ಮನೆಯವರು ನಿನ್ನ ಮಕ್ಕಳಿಗೆ ಎಷ್ಟು ಪೆಪ್ಸಿ ಕುಡಿಸ್ಕೋತೀಯೋ ಕುಡಿಸ್ಕೊ, ನಮಗೇನು, ನಾವೇನು ಕಟ್ಟ ಬರ್ತೀವಿ. ಅನ್ನ ಕೊಟ್ಟ ಕರ್ನಾಟಕದ ಜನರಿಗೆ ಕುಡಿಸೋ ಹೊರಟಿದ್ಯಾ ನೀನು ದುರಹಂಕಾರಿ. ಕೆಲವುದಕ್ಕೆ ಅಡ್ವರ್ಟೈಸ್ಮೆಂಟ್ ಕೊಡಬಾರದು, ಆದ್ರೂ ಕೊಡಬಹುದು ಅಂತಿದ್ರು ಕೂಡ ಸಾಮಾಜಿಕ ಕಾಳಜಿ ಇರೋ ನಾವು, ನಿನಗೆ ಅಷ್ಟೊಂದು ದೇಶಭಕ್ತಿ ಇದ್ರೆ ಜ್ಯೂಸುಗಳು ಕುಡಿಯೋಕ್ ಹೇಳೋ, ಎಳನೀರು ಕುಡಿಯೋಕ್ ಹೇಳೋ, ಹಲಸಿನ ಹಣ್ಣು ತಿನ್ನೋಕ್ ಹೇಳೋ, ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ಪಾರಂಪರಿಕ ವೈದ್ಯರ ಬಗ್ಗೆ ಮಾತಾಡು, ರೈತರ ಬಗ್ಗೆ ಮಾತಾಡು, ದುಡ್ಡು ಸಿಗತ್ತೆ ಅಂತ ನೀನು ಕುಡಿಯೋದ ವಿಚಾರವನ್ನ ಕುಡಿಯುವ ಹಾಗೆ ನೋಡ್ಕೊಂಡು ಬರ್ತೀಯಲ್ರು, ಏನ್ರ ಇದು ಲೇ ಹಿಂಗೆಲ್ಲ ಆದ್ರೆ ತುಂಬಾ ಕಷ್ಟ ಆಗತ್ತೆ. ಏನಪ್ಪ ಜನ ಅದು ಮಾಡಿ ಇದು ಮಾಡಿ ಅಂತಾರೆ, ಅವ್ರ ಮಾತು ಕಟ್ಕೊಂಡ್ರೆ ಉದ್ಧಾರ ಆಗಲ್ಲ ಅಂತ ಹೇಳಿ ಏನು ಇಲ್ಲದ ಫ್ಯಾನುಗಳನ್ನ ತೋರಿಸ್ಕೊಂಡು ಫ್ಯಾನ್ ತರ ಮೇಲಿಂದ ಎಗರು ಬಿದ್ದು, ಅವನ ಎಗರು ಬಿದ್ದು ಜೂಜಾಡಿಸ್ದ, ನೀನ್ ಎಗರು ಬಿದ್ದು ಕುಡಿಸ್ತಾ ಇದೀಯ. ಅದರಲ್ಲಿ ಎಷ್ಟು ಶುಗರ್ ಕಾಂಟೆಂಟ್ ಇತ್ತ ಗೊತ್ತೇನೋ ನಿನಗೆ? ಅದ್ರ ಬೆಲೆ ಎಷ್ಟು ಗೊತ್ತೇನೋ? 10 ಪೈಸೆ ಇಲ್ಲ 70 ಪೈಸೆ ವರೆಗೂ ಇರುತ್ತಷ್ಟೇ. 10 ರೂಪಾಯಿಗೆ ಮಾರಿ ಒಂದಕ್ಕತ್ತರಷ್ಟು ಲಾಭ ಪಡೆದು ಕರ್ನಾಟಕದ ದುಡ್ಡು ಲೂಟ್ ಆಗ್ತಿದ್ಯೋ ಬೇರೆ ದೇಶಗಳಿಗೆ. ರೈತರು ಇಲ್ಲಿ ಕಷ್ಟಪಟ್ಟು ಎಳ್ನೀರು ಬೆಳೆದ್ರೆ ಅದಕ್ಕೆ 2ರಷ್ಟು ಕೂಡ ಪ್ರಾಫಿಟ್ ಬರೋದಿಲ್ಲ ಪಾಪ. ಅದನ್ನ ಬೆಳೆಸೋ ಕರ್ನಾಟಕ ಫೇಮಸ್ ಕಣೋ,
ಕಡೂರು ಬಾಣಾವರದಿಂದ ಹಿಡಿದು ಅರಸೀಕೆರೆ ಎಲ್ಲ ಕಡೆಯಿಂದ ಹಿಡಿದು ಅಲ್ಲಿ ಮಂಗಳೂರಿನವರೆಗೂ ಬೆಳೆಯುವಂತ ಎಳನೀರು ಕುಡಿಯೋಕೆ ಹೇಳೋ ಯೋಗ್ಯತೆ ಇಲ್ಲದಿದ್ರೆ ಸುಮ್ಮನೆ ಕುತ್ಕೊಂಡು ಮೂಲೆಯಲ್ಲಿ ಮುದ್ರಕೊಂಡು ಅದು ಬಿಟ್ಟು ಇದು ಕುಡಿ ಇದು ಕುಡಿ ಅದು ಕುಡಿ ಅಂತ ಜನಗಳನ್ನ ತಲೆ ಕೆಡಿಸಿದಿ. ಜನಪರ ಇದೀವಿ ನಾವು. ನಾವು ಪಾಪ ಅವ್ರಿಗೆ ಗೊತ್ತಾಗಲ್ಲ, ಕುಡಿದು ಅನೇಕ ರೋಗಗಳಿಗೆ ತುತ್ತಾಗಿ ನಿಮ್ಮ ಪಿಕ್ಚರಲ್ಲಿ ಆಕ್ಟಿಂಗ್ ಮಾಡಿರೋರಿಗೆ ಬಂದ ರೋಗಕ್ಕೆ ಪಾಪ ರೋಗ ವಾಸಿ ಮಾಡ್ಕೊಳ್ಳಕ್ಕೆ ಔಷಧಿಗೆ ಕಷ್ಟ ಆದಾಗ ಬೇರೆಯವ್ರು ಯಾರೋ ಕೊಟ್ರೇನೋ ನೀವು ಆ ಪಿಕ್ಚರ್ ಇಂದ ದುಡ್ಡು ಮಾಡಿ ಕೋಟಿ ಕೊಟ್ಲೇನಂತ ಏನು ಅನೌನ್ಸ್ ಮಾಡುದು ಫೇಸ್ಬುಕ್ ಅಲ್ಲಿ 100 ಕೋಟಿ ಅಂತ. ಅಲ್ಲಿ ಪೀಸ್ ಪೀಸ್ ಇಲ್ಲ, ಅಲ್ಲಿ ಥಿಯೇಟರ್ಗಳೆಲ್ಲ ಖಾಲಿ ಇದ್ರು 100 ಕೋಟಿ. ಒಂದು ಪೈಸ ಕೊಡಕ್ ಯೋಗ್ಯತೆ ಇಲ್ಲ, ಇನ್ನು ನೋಡುವ ಜನರ ದುಡ್ಡು ಕೊಡಕ್ ಯೋಗ್ಯತೆ ಇದೆಯಾ ನಿನಗೆ? ನಿನಗೆ ಅಷ್ಟು ಯೋಗ್ಯತೆ ಇದ್ರೆ ಜನಗಳು ಮುಂದೆ ಬಂದು 10 ಬಾಟ್ಲ್ ಪೆಪ್ಸಿ ಒಟ್ಟಿಗೆ ಕುಡಿದು ಬಿಟ್ಟು ತೋರಿಸು ನೋಡೋಣ. ನೀನು 20 ಎಳ್ನೀರು ಕುಡಿಯುವಂತ ರೈತರು ಇದ್ದಾರೆ, ಸಾಯೋದಿಲ್ಲ, ಏನೂ ಆಗೋದಿಲ್ಲ. 10 ಬಾಟ್ಲ್ ಪೆಪ್ಸಿ ಒಟ್ಟಿಗೆ ಕುಡಿದು ತೋರಿಸ್ಬಿಡು ನೋಡೋಣ. ಚಾಲೆಂಜ್ ಅದು. ನಿನ್ನ ಅಡ್ವರ್ಟೈಸ್ಮೆಂಟ್ ನ ಫ್ರೀ ಬಿಟ್ಬಿಡ್ತೀವಿ ನಾವು ಬದುಕೋಗುಂತ. 10 ಬಾಟ್ಲ್ ಕಂಟಿನ್ಯೂಸ್ ಘಟ 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 ಕುಡಿದು ತೋರಿಸು. ನಿನ್ನ ಎದುರುಗಡೆ ಒಬ್ಬ ರೈತ ನಿಂತ್ಕೊಂಡು 10 ಎಳ್ನೀರು ಕುಡಿತಾನೆ. 10 ಎಳ್ನೀರು ಕುಡಿದ ರೈತನಿಗೆ ಏನೂ ಆಗೋದಿಲ್ಲ. 10 ಬಾಟ್ಲ್ ಕುಡಿದ ನಿನಗೆ ಏನಾಗುತ್ತೆ ಗೊತ್ತಾ? ನಿನಗೆ ಅಷ್ಟು ಕಾಮನ್ ಸೆನ್ಸ್ ಇಲ್ವೇನೋ? ಕರ್ನಾಟಕದ ಕಾಫಿ ಕುಡಿಯೋ ಕೇಳು, ಭಾರತದ ಟೀ ಕುಡಿಯೋ ಕೇಳು, ಅವೆಲ್ಲ ಔಷಧಿಗಳು. ಏನಪ್ಪ ಹಿಂದಿಲಿ ಕನ್ನಡ ತೆಲುಗಲ್ಲಿ ತೆಲುಗಲ್ಲಿ ಹೇಳೋದು? ಎಲ್ಲ ಭಾಷೆಯವ್ರ ಹತ್ರ ಹೋಗ್ಬಿಟ್ಟು ಕನ್ನಡದ ನಟರ ಮಾನ ಹರಾಜು ಮಾಡ್ತಾ ಇದೀರಿ ನೀವು. ನಿಮ್ ಹಿಂದೆ ಇನ್ನ ಆ ಹೆಣ್ಣು ನಿಂದಕರ ದಂಡ ಬೇರೆ ಬಿಟ್ಕೊಂಡಿದೀರಿ. ಯಾರಾದ್ರೂ ನಿಮ್ ವಿರುದ್ಧ ಮಾತಾಡಿದ್ರೆ ಅಮ್ಮ ಅಕ್ಕ ಬೈಯೋದು. ಕರ್ನಾಟಕದ ನಟ ಏನೋ ಕರ್ನಾಟಕದ ಸಾಚಾ ಕೆಲಸ ಮಾಡ್ತಾ ಇದೀಯ ನೀನು? ಒಂದ್ಸಲ ಸಿಗರೇಟ್ ಸೇದ್ದೆ ಪೂರಾ ಪಿಕ್ಚರಲ್ಲಿ, ಯಾಕಂದ್ರೆ ಸಿಗರೇಟ್ಗೆ ಅಡ್ವರ್ಟೈಸ್ಮೆಂಟ್ ಇಲ್ಲ. ಓ KGF ಅಲ್ಲಾದ್ರೂ ಸಿಗರೇಟ್ ಸೇದೋಕೆ ಪರ್ಮಿಷನ್ ಇರುತ್ತಲ್ಲ, ಯಾಕಂದ್ರೆ ಅವರು ನಮ್ಮ ಇವ್ರು ಸೆನ್ಸಾರ್ ಮಂಡಳಿಯವರು ಹೆಂಗ್ ಒಪ್ಕೊಂಡ್ರೋ ಗೊತ್ತಿಲ್ಲ. ಬಿಗಿನಿಂಗ್ ಇಂದ ಎಂಡಿಂಗ್ ಅದು ಒಳ್ಳೆ ಅಡ್ವರ್ಟೈಸ್ಮೆಂಟ್ ಆಯ್ತಲ್ಲ. ಕೋರ್ಟಲ್ಲಿ ಯಾರಾದ್ರೂ ವಾದಿಸ್ಬೇಕು. ಸಿಗರೇಟ್ಗೆ ಆಡ್ ಕೊಡೋ ಹಾಗಿಲ್ಲ. ಥಿಯೇಟರ್ ಅಲ್ಲಿ ಈ ರೀತಿ ಏನೋ ಘಟನಾವಳಿಗಳಿಂದ ವಿಲನ್ ಕೈಲಿದ್ರೆ ಅರ್ಥ ಮಾಡ್ಕೊಂಡು ಒಂದು ಅವ್ರ ಸೆನ್ಸಾರ್ ಮಂಡಳಿ ಯೋಚನೆ ಮಾಡುದು. ಹೀರೋನೆ ಕೊನೆ ತನಕ ಸಿಗರೇಟ್. ಇವಾಗ ನೋಡಿದ್ರೆ ಆ ಕಬ್ಜಾದಲ್ಲಿ ಸಿಗರೇಟ್ ಬಂದು ಹಚ್ಕೊಳ್ಳೋದು ಏನಿದು ಅಸಹ್ಯ? ಖಂಡಘೋಷವಾಗಿ ಹೇಳಿ, ನಮ್ಮ ಕರ್ನಾಟಕದಲ್ಲಿ ಬೆಳೆಯೋ ಕಾಫಿ ಕುಡಿದ್ರೆ ತುಂಬಾ ಜನ ಕಾಫಿ ಉದ್ಯಮದಲ್ಲಿ ಬದುಕೋರಿಗೆ ಉಪಯೋಗ ಆಗುತ್ತೆ. ಒಳ್ಳೆ ಕೆಲಸ ಮಾಡ್ರು ಬಾ, ಏನ್ ನಾಚಿಕೆ ಆಗಲ್ಲ. ಒಂದೇ ಆಡಲ್ಲಿ 2 ಏಟು. ಏನಂದ್ರೆ ನಮ್ಮಂತ ಅವ್ರು ಆಡ್ಕೋತಾರಂತೆ. ಆಡ್ಕೊಳ್ಳೋರು ಏನಾದ್ರೂ ಆಗ್ಲಿ, ಒಬ್ರು ಹೇಳ್ದಂಗೆ ನಾವು ಬದುಕಬಾರ್ದು. ನಿನ್ನ ಬದುಕೆ ಇನ್ನೊಬ್ರು ಹೇಳ್ದಂಗೆ ಬದುಕ್ತಾ ಇದೀಯ. ನಿನಗೆ ಸ್ವಂತ ಬುದ್ಧಿ ಇದ್ದಿದ್ರೆ ಆಡ್ ಕೊಡ್ತಾ ಇರ್ಲಿಲ್ಲ ಬಾ. ಏನು ಅದಕ್ಕೆ ಮುಂಚೆ ಒಂದು ಸ್ಕೋಪು, ನಾನು ಆಡ್ ಕೊಡ್ಲಿಲ್ಲ, ಅದೆಷ್ಟೋ ಲಕ್ಷ ರೂಪಾಯಿ, ಇದಕ್ಕೇನು ಇದಕ್ಕೆ ಎಷ್ಟು ಕೊಟ್ಟಿದಾರ? ಆ ದುಡ್ಡಿನ ಆಸೆಗೆ ಜನಗಳಿಗೆ ಕೆಟ್ಟ ಕೆಲಸ ಮಾಡಕ್ ಹೇಳ್ತೀಯ. ಒಂದು ವೇಳೆ ಇಲ್ಲ ಪೆಪ್ಸಿ ನೀನ್ ಹೇಳ್ದಂಗೆ ಇಲ್ಲ ಅನ್ನೋದಾದ್ರೆ ಅಮಿತಾಬ್ ಬಚ್ಚನ್ ಯಾಕಪ್ಪ ವಾಪಸ್ ತಗೊಂಡಿದ್ದು? ಅಮೀರ್ ಖಾನ್ ಯಾಕಪ್ಪ ವಾಪಸ್ ತಗೊಂಡಿದ್ದು? ಯಾಕೆ ತಗೊಂಡ್ರು? ಅವೇರ್ನೆಸ್ ಇರಬೇಕು, ಕಾಮನ್ ಸೆನ್ಸ್ ಇರಬೇಕು. ಇನ್ನು ಪಿಕ್ಚರ್ಲಿ ಉಗಿದಿದ್ದು ಇನ್ನು ಒರೆಸ್ಕೊಳಕಾಗಿಲ್ಲ. ಸಿಗರೇಟ್ ಸೇದಿ ಆ ಹೈದರಾಬಾದ್ ಹುಡುಗ ಹಾಸ್ಪಿಟಲೈಸ್ ಆಗ್ಬಿಟ್ಟು ಇನ್ನೂ ರಿಕವರ್ ಆಗ್ತಾ ಇಲ್ಲ ಹುಡುಗ. 10 ಸಿಗರೇಟ್ ಸೇದೋಕ್ಕಲ್ಲ, 3 ಸಿಗರೇಟ್ ಸೇದೋ ಯೋಗ್ಯತೆ ಇಲ್ಲ. ಥಿಯೇಟರ್ ಎಲ್ಲ ಸಿಗರೇಟ್ ಸೇದೋದು. ಮಕ್ಕಳಿಗೆ ಕುಡಿಸ್ಬಿಡು ಪೆಪ್ಸಿ, ನೋಡ್ಬಿಡೋಣ ಅದ್ರ ಪರಿಣಾಮ ಏನಾಗುತ್ತೋ. ಡೈರೆಕ್ಟ್ ಎಫೆಕ್ಟ್ ಆಗ್ಲಿ, ನಾಟಕ ಮಾಡೋದಲ್ಲ. ಬೇಡ್ರೋ ಅಂದ್ರೆ ಯಾರ್ಯಾರ ಹತ್ರ? ವಿದೇಶಿ ಕಂಪನಿಗಳ ಹತ್ರ ಬೇಡ್ಕೊಂಡು ಬದುಕ್ತಾ ಇದೀರಾ ನೀವು? ನೀವು ಬೇಡ್ಕೊಂಡು ಬದುಕ ಸಾಯೋದಲ್ದೆ ಜನಗಳನ್ನ ಸಾಯೋ ಪಣ ಇಡ್ತಾ ಇದೀರಾ ನೀವು? ಏನು ಹಿಂದಿಲ್ ಬೇರೆ
ಅನ್ಕೋಬೇಕು ಈ ಕರ್ನಾಟಕದ ನಟರು ದುಡ್ಡು ಕೊಟ್ರೆ ಏನ್ ಬೇಕಾದ್ರು ಮಾಡ್ತಾರೆ ಅನ್ನೋ ಲೆವೆಲ್ಗೆ ಮಾಡ್ಕೋತಾ ಇದ್ರಿ ನೀವು ಬದುಕು. ತೆಲುಗಲ್ಲಿ ಬೇರೆ, ಯಾಕೆ ಏನ್ ಸ್ಕೋಪ್ ಅಪ್ಪ, ಏನ್ ಅವತಾರನಪ್ಪ, ತಲೆ ಅರಟೆಗಳು ಬಿಟ್ಟು ಆಡ್ ವಾಪಸ್ ತಗೋ. ಕೊಬ್ಬು ಜಾಸ್ತಿ ಆಗಿದೆ ಅನ್ಸುತ್ತೆ, ಕೊಬ್ಬು ಇಳಿಸ್ಕೋ ಸ್ವಲ್ಪ. ಜಿಮ್ಗಳಿಗೆ ಹೋಗಿ, ಜಿಮ್ ಅಲ್ಲಿ ಕೂಡ ಉಗಿತಾರೆ ಪೆಪ್ಸಿ ತೆಗೆದ್ರೆ. ಆ ಜಿಮ್ ಇನ್ಸ್ಟ್ರಕ್ಟರ್ಸ್ ನಿಮ್ಮನ್ನ ಕರೆಕ್ಟ್ ಆಗಿ ಊಟ ಮಾಡಕ್ ಬಿಡಲ್ಲ. ಇಲ್ಲಿ ಪೆಪ್ಸಿ ನೀವು ಕರೆಕ್ಟ್ ಆಗಿರ್ಬೇಕು, ಕಂಡವ್ರನ್ನ ಹಾಳು ಮಾಡಬೇಕು, ಇದೇ ನಿಮ್ಮ ಗುರಿ. ಯಾರು ಅನ್ನ ಇಡ್ತಾ ಇದ್ರೋ ಅವ್ರ ಮನೆ ಕನ್ನ ಹಾಕೋದು. ಒಬ್ಬ ಜೂಜಾಡಿಸಿ, ಇನ್ನೊಬ್ಬ ಪೆಪ್ಸಿ ಕುಡಿಸಿ, ಇನ್ನೊಬ್ಬ ಬಂದು ಹೆಣ್ಣ ನಿಂದನೆ ಮಾಡಿಸಿ. ಥೂ, ಕಚಡ ಪಿಕ್ಚರ್ಗಳನ್ನ ತೆಗಿಯೋದು, ಒಂದೊಂದು ಟಿಕೆಟ್ 200 ರೂಪಾಯಿ, ಒಂದು ಫ್ಯಾಮಿಲಿ ಹೋದ್ರೆ 2000 ರೂಪಾಯಿ ಖರ್ಚು ಮಾಡಿಸೋದು, ಸಮೋಸಗಳು ತಿನ್ಸಿ ಮೋಸ ಮಾಡೋದು, ಇದೇ ಆಗೋಗಿ ಯೋಗ್ಯತೆ ಇದ್ರೆ ಕರೆಕ್ಟ್ ಆಗಿ ಹೊಗಳೋ ಅಂತ ಪಿಕ್ಚರ್ ಮಾಡ್ರೋ, ಶತ್ರು ಆದ್ರೂ ಹೊಗಳೋ ಅಂತ ಪಿಕ್ಚರ್ ಮಾಡ್ರೋ, ನಿಮ್ಮ ಯೋಗ್ಯತೆಗೆ ಪೆಸ್ಟಿಸೈಡ್ಗಳನ್ನೆಲ್ಲ ಕುಡಿಸ್ತಾ ಇದ್ದಾರೆ. ಪಾಪ ಪ್ರಾಣಿಗಳ ಮೇಲೆ ಹಾಕಿದ್ರೆ ಸತ್ತೋಗ್ಬಿಡ್ತು, ಪೆಪ್ಸಿ ಜಿರಳೆ ಮೇಲೆ ಹಾಕಿದ್ರೆ ಜಿರಳೆ ಸತ್ತೋಗುತ್ತೆ ಅಂತದನ್ನ ಮಕ್ಕಳ ಬಾಯಿಗೆ ಕುಡಿಸ್ತಾ ಇದ್ದೀರಾ ನೀವು. ಇನ್ನು ಬರುತ್ತೆ ಇನ್ನು ಹೆಣ್ಣ ನಿಂದನೆಗಳು. ವಿಶ್ವಾಭಿಮಾನಿ ಸಾರ್, ನಿಮ್ಗೆ ಎಷ್ಟು ಅಹಂಕಾರ ಸಾರ್, ನಾವ್ ವಿಶ್ವಾಭಿಮಾನಿ ಎಷ್ಟು ಬಗ್ಗೆ ಏನಾದ್ರು ಅಂದ್ರೆ ಮನೆಗೆ ನುಗ್ಗಿ ಹೊಡಿತೀವಿ ಸಾರ್, ಬಡಿತೀವಿ ಸಾರ್, ಕೊಲೆ ಮಾಡ್ತೀವಿ ಸಾರ್. ಇದನ್ನೇ ನನ್ನ ಕಲ್ಸಿರೋದು, ನಿನ್ ನಂಬಿಕೊಂಡು ಏಯ್ ಒಳ್ಳೆ ಕೆಲಸ ಮಾಡ್ರು ಅನ್ನೋದು ಬಿಟ್ಬಿಟ್ಟು. ಯಾವ ಪುಸ್ಪುಸ್ ಅಭಿಮಾನಿಗಳು ನೀವೆಲ್ಲ, ಷಂಡಾಭಿಮಾನಿಗಳು. ಬಾಯಿ ಬಿಟ್ರೆ ಹೆಣ್ಣ ನಿಂದನೆ ಮಾಡ್ತಿರಲ್ರು, ಷಂಡ ನಾಮರ್ದ ನಿರ್ಲಿಂಗಿ ನಪುಂಸಕ. ಯಶ್ ನೀನ್ ಕೂಡ, ಯಾಕೆ ಹೇಳು, ಅವ್ರ ಬಾಯಿ ಮುಚ್ಚಿಸ್ತಾ ಇಲ್ಲ ನೋಡು. ಏ ಹೆಣ್ಣ ನಿಂದನೆ ಮಾಡಬೇಡಿ, ನನಗೂ ಮಗಳಿದ್ದಾರೆ, ತಾಯಿ ಇದಾರೆ, ಹೆಂಡತಿ ಇದಾರೆ, ನೀವು ಹೆಣ್ಣ ನಿಂದನೆ ಮಾಡ್ಬೇಡ್ರಪ್ಪ ಅಂತ ಹೇಳಕ್ಕೆ ಏನ್ ಬೊಗಳಕ್ಕೆ ಏನ್ ದೊಡ್ಡ ರೋಗ ಬಂದಿದ್ಯಾ? ನಿನ್ನ ಕಡೆಯವ್ರದ್ದು ಸಾಲು ಸಾಲು ಆಡಿಯೋಗಳಿದೆ, ಹೆಣ್ಣ ನಿಂದನೆ ಮಾಡಿರೋದು, ಕೊಲೆ ಬೆದರಿಕೆ ಹಾಕಿರೋದು, ಅವ್ರನ್ನೆಲ್ಲ ತಡಿತಲ್ಲ ಯಾಕೇಳಿ? ಯಾಕಂದ್ರೆ ನಿಮಗೆ ಹಾಲು ನೀವೇ ಕೊಟ್ಟು ನಿಮ್ಮ ಹಾಲನ್ನ ನಿಮ್ಮ ಪೋಸ್ಟರ್ಗೆ ಅಭಿಷೇಕ ಮಾಡೋಕೆ ಅವ್ರು ಬೇಕಲ್ಲ. ಅಯೋಗ್ಯರನ್ನು ತಂದು ಮರ್ಯಾದೆಯಿಂದ ಬದುಕೋದ್ರೆ ಬದುಕಿ ಎಷ್ಟು ದಿನ ನಡೆಯಲ್ಲ ನಿಮ್ದು? ಮತ್ತೆ ನಿಮ್ಮನ್ನು ದಾರಿಲಿ ಹೋದ್ರೆ ಉಗಿಯೋರು ಇರಲ್ಲ, ಜನಕ್ಕೆ ಅವೇರ್ನೆಸ್ ಬಂದಿದೆ ಅಂದರೆ ನೋಡಿ. ಇವತ್ತು ಯಾರೋ ಮಿಲಿಟ್ರಿಯವರಂತೆ ಜೂಜಲ್ಲಿ ಸೋತು ಬಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿರೋದು, ಎಲ್ಲಿವರೆಗೂ ಹೋಯ್ತು ನಿಮ್ದು ದೊಡ್ಡ ರೋಗಗಳು? ಧನ್ಯವಾದ ಅಹೋರಾತ್ರ.